योगेन चित्तस्य पदेन वाचा मलं शरीरस्य च वैद्यकेन योपाकरोक्तं प्रवरं मुनीनां पतञ्जलिं प्राञ्जलिरानतोऽस्मि. ಎಲ್ಲ ವೀಕ್ಷಕರಿಗೂ ಬಸವಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೃಷ್ಟಿ. ಇಂದಿನ ದಿನ ನಾನು ಕಾನ್ಸಂಟ್ರೇಷನ್ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ಆಸನನ ಮಾಡಬೇಕು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಿದ್ದೀನಿ. ನಿಮ್ಮ ಕಾನ್ಸಂಟ್ರೇಷನ್, ಮೆಮೊರಿ, ಏಕಾಗ್ರತೆ ಇತ್ತೀಚಿನ ಕಾಲದಲ್ಲಿ ತುಂಬ ಜನಕ್ಕೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಒಂದೇ ಕೆಲಸದಲ್ಲಿ ನೀವು ಜಾಸ್ತಿ ಹೊತ್ತು ಗಮನ ಅದ್ರ ಬಗ್ಗೆ ವಹಿಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮನಸ್ಸು ಡೈವರ್ಟ್ ಆಗ್ತಾ ಇರುತ್ತೆ ಆಗಾಗ. ಮತ್ತು ಇದರಿಂದಾಗಿ ನಿಮ್ಮ ಮೂಡ್ ಸ್ವಿಂಗ್ಸ್, ಇರಿಟೆಬಿಲಿಟಿ ಅಥವಾ ಸ್ಟ್ರೆಸ್ ಜಾಸ್ತಿ ಆಗೋದು ಅದು ಕೂಡ ಇರುತ್ತೆ. ಸೊ ಇದನ್ನೆಲ್ಲ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನೀವು ಯಾವ್ಯಾವ ಆಸನಗಳನ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಯೋಗದಲ್ಲಿ ಮುಖ್ಯವಾಗಿ ಹೇಳೋದು ಏನು ಅಂತ ಅಂದರೆ, ನೀವು ಒಂದು ಪೊಸಿಷನಲ್ಲಿ ನಿಂತು ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ನಿಮ್ಮ ಸಂಪೂರ್ಣ ಗಮನವನ್ನು ಅದರ ಮೇಲೆ ವಹಿಸಿ ಕಾನ್ಸಂಟ್ರೇಟ್ ಮಾಡ್ತಾ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದರೆ ನಿಧಾನವಾಗಿ ನಿಮ್ಮ ಸಂಪೂರ್ಣ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು. ಹೇಗೆ ಅಂದರೆ, ನೀವು ಬ್ಯಾಲೆನ್ಸಿಂಗ್ ಮಾಡುವಾಗ ಯೂಶ್ವಲಿ ಬ್ಯಾಲೆನ್ಸಿಂಗ್ ಪೋಸ್ಚರ್ಸ್ನ ಮಾಡೋದಕ್ಕೆ ಹೇಳ್ತೀವಿ. ಬ್ಯಾಲೆನ್ಸ್ ಮಾಡುವಾಗ ನಿಮ್ಮ ಸಂಪೂರ್ಣ ಗಮನ ಆ ಒಂದು ವಸ್ತುವಿನ ಮುಂದೆ ಕೇಂದ್ರೀಕರಿಸೋದಕ್ಕೆ ಅಂತ ಅಂದ್ಬಿಟ್ಟು ತಿಳಿಸ್ತೀವಿ. ಹಾಗೆ ಮಾಡುವಾಗ ನಿಧಾನವಾಗಿ ನಿಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ ಕೇಸ್ ನಿಮ್ಮ ಮೈಂಡ್ ಡೈವರ್ಟ್ ಆದರೆ, ಒಂದು ಮೇಲೆ ನಿಮ್ಮ ಗಮನ ಇಲ್ಲ ಅಂತ ಅನ್ನೋದಾದರೆ, ಆಗ ನಿಮ್ಮ ಬಾಡಿ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕಾಗೋದಿಲ್ಲ, ನಿಮ್ಮ ಬ್ಯಾಲೆನ್ಸ್ನ ತಪ್ಪತ್ತೀರ. ಸೊ ಅದರಿಂದಾಗಿ ಈ ಕಾನ್ಸಂಟ್ರೇಷನ್ನ ಡೆವಲಪ್ ಮಾಡಬೇಕು ಅಂತ ಅಂದ್ಬಿಟ್ಟು ನೀವು ಮಾಡಬೇಕಾಗಿರೋ ಎಲ್ಲ ಅಭ್ಯಾಸ ಬಂದು ಬ್ಯಾಲೆನ್ಸಿಂಗ್ ಪೋಸ್ಚರ್ಸ್. ಮತ್ತು ಇದನ್ನು ಮಾಡಬೇಕಾದ್ರೆ ನೀವು ಸ್ಟಾರ್ಟಿಂಗಲ್ಲಿ ವಾಲ್ ಸಪೋರ್ಟ್ ಅಥವಾ ಚೇರ್ ಸಪೋರ್ಟ್ನ ತಗೊಂಡು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಆಮೇಲೆ ನಿಧಾನವಾಗಿ ನೀವು ವಿತೌಟ್ ವಾಲ್ ಸಪೋರ್ಟ್ ಆಗುತ್ತೆ ಅಂತಂದರೆ ನೀವು ಅಭ್ಯಾಸನ ಮಾಡ್ಬೋದು. ಮತ್ತು ಏನಾದರೂ ಜಾಯಿಂಟ್ ಪೇಯ್ನ್ಸ್ ಇದೆ ಅಥವಾ ವರ್ಟಿಗೋ, ತಲೆ ಸುದ್ದು ಬರೋದು, ಆ ಥರ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಈ ಅಭ್ಯಾಸನ ಮಾಡದೇ ಇರೋದು ಒಳ್ಳೆಯದು. ನಿಮ್ಮ ಕಾನ್ಸಂಟ್ರೇಷನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಬ್ಯಾಲೆನ್ಸಿಂಗ್ ಪೋಸ್ಚರ್ಸ್ನ ಮಾಡಬೇಕು. ಅದರಲ್ಲಿ ನಾನು ಮೊದಲನೇದಾಗಿ ಇವತ್ತು ಹೇಳ್ಕೊಡ್ತಾ ಇರೋದು ಬಂದು ವೃಕ್ಷಾಸನ. ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಇದು ಬಂದು ನಿಂತ್ಕೊಂಡು ಮಾಡುವಂಥ ಆಸನ. ಆದ್ದರಿಂದಾಗಿ ಸ್ಟ್ಯಾಂಡಿಂಗ್ ಸ್ಥಿತಿ ತಾಡಾಸನಕ್ಕೆ ಬರಬೇಕು. ಎರಡೂ ಕಾಲುಗಳೊಟ್ಟಿಗೆ ಕೈಗಳು ದೇಹದ ಪಕ್ಕದಲ್ಲಿ, ಮತ್ತು ಕತ್ತು ಬೆನ್ನು ನೇರವಾಗಿರಬೇಕು. ಈಗ ನಿಧಾನವಾಗಿ ನಿಮ್ಮ ಬಲಗಾಲನ್ನ ಮಡಚಿ ನಿಮ್ಮ ಎಡ ತೊಡೆ ಪಕ್ಕದಲ್ಲಿ ಹೀಗೆ ಇರಿಸ್ಬೇಕು. ನಿಧಾನವಾಗಿ ಈ ಪೊಸಿಷನಲ್ಲಿ ನೀವು ಬ್ಯಾಲೆನ್ಸ್ನ ಮೇಂಟೈನ್ ಮಾಡಬೇಕು. ಈ ಪೊಸಿಷನಲ್ಲಿ ಮೇಂಟೈನ್ ಮಾಡೋದಕ್ಕೆ ಆಗುತ್ತೆ ಅಂತ ಅಂದಮೇಲೆ ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ಎರಡೂ ಕೈಗಳನ್ನ ಮೇಲ್ಗಡೆ ಜಾಯಿನ್ ಮಾಡಬೇಕು ಈ ರೀತಿಯಾಗಿ. ಈ ಪೊಸಿಷನ್ಗೆ ಬರೋಕ್ಕೆ ಮುಂಚೆ ನಿಮ್ಮ ಮುಂದೆ ಯಾವುದಾದ್ರೂ ಒಂದು ವಸ್ತು ಇದ್ದರೆ ನಿಮ್ಮ ಸಂಪೂರ್ಣ ದೃಷ್ಟಿ ಅದರ ಮೇಲೆ ಕೇಂದ್ರೀಕರಿಸಬೇಕು. ನಿಮ್ಮ ಸಂಪೂರ್ಣ ಏಕಾಗ್ರತೆ ಅದರ ಮೇಲಿರಬೇಕು. ನಿಮ್ಮ ಸಂಪೂರ್ಣ ಗಮನನ ಅದ್ರ ಮೇಲೆ ಇಟ್ಟು ಮತ್ತೆ ಈ ಪೋಸ್ಚರ್ಗೆ ಬಂದರೆ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ನಿಧಾನವಾಗಿ ರಿಲೀಸ್ ಮಾಡಬೇಕು. ಕಾಲನ್ನ ರಿಲೀಸ್ ಮಾಡಿ ಸ್ಥಿತಿಗೆ ಬಂದು ಮತ್ತೆ ವಿಶ್ರಾಂತಿ. ಈ ಅಭ್ಯಾಸನ ನೀವು ಮಾಡುವಾಗ ನಿಮಗೆ ಒಂದೇ ಕಾಲಲ್ಲಿ ನಿಂತ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದರೆ ನೀವು ಗೋಡೆ ಸಪೋರ್ಟ್ನ ತೊಗೊಂಡು ಅಭ್ಯಾಸ ಮಾಡ್ಬೋದು. ಮತ್ತು ನಿಮಗೆ ಮಂಡಿ ನೋವು ಅಥವಾ ಬೆನ್ನು ನೋವು ತುಂಬ ಜಾಸ್ತಿ ಇದೆ ಅಂತ ಅಂದರೆ ಈ ಅಭ್ಯಾಸನ ಮಾಡೋದಕ್ಕೆ ಹೋಗಬಾರ್ದು. ಈಗ ನಾನು ಮತ್ತೊಂದು ಕಾಲಲ್ಲಿ ಮಾಡೋದನ್ನು ತೋರಿಸ್ತೀನಿ, ನೋಡ್ಕೊಳ್ಳಿ. ಮೊದಲಿಗೆ ತಾಡಾಸನಕ್ಕೆ ಬರಬೇಕು. ನಿಧಾನವಾಗಿ ನಿಮ್ಮ ಎಡಗಾಲನ್ನ ಮಡಚಿ ಬಲಗಾಲಿನ ಹತ್ರ ಈ ರೀತಿಯಾಗಿ ಇರಿಸ್ಬೇಕು. ಮತ್ತು ಆದಷ್ಟು ನಿಮ್ಮ ಕಾಲು ಸೈಡಿಗಿರಬೇಕು, ಈ ರೀತಿಯಾಗಿ ಮುಂದಕ್ಕಿರಬಾರ್ದು, ಆದಷ್ಟು ಸೈಡಲ್ಲಿಡಬೇಕು. ಹೀಗೆ ಒಂದು ಸಲ ನೀವು ಈ ಪೊಸಿಷನಿಗೆ ಬಂದು ನೀವು ಮೇಂಟೈನ್ ಮಾಡೋಕ್ಕಾಗುತ್ತೆ ಅಂತ ಅಂದರೆ ಇದಾದ ನಂತರ ನೀವು ಕೈನ ಮೇಲೆ ಕೆತ್ತಬೇಕು. ಮತ್ತು ಈ ಪೊಸಿಷನಿಗೆ ಬಂದಾಗ ನಿಮ್ಮ ಮುಂದೆ ಇರೋ ಯಾವುದಾದ್ರೂ ಒಂದು ವಸ್ತು ಮೇಲೆ ನಿಮ್ಮ ಸಂಪೂರ್ಣ ಗಮನನ ಕೇಂದ್ರೀಕರಿಸಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಎರಡೂ ಕೈಗಳನ್ನ ಮೇಲಕ್ಕೆ ಜಾಯಿನ್ ಮಾಡಬೇಕು. ನಮಸ್ಕಾರಕ್ಕೆ ತರಬೇಕು ಕೈಗಳನ್ನ, ಮತ್ತು ಮೇಂಟೈನ್ ಮಾಡಬೇಕು. ಈ ಪೊಸಿಷನಲ್ಲಿ ನೀವು
10 to 15 ಕಾನ್ಸ್ ಮೇಂಟೈನ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಜಾಸ್ತಿ ಮೇಂಟೈನ್ ಮಾಡೋಕ್ಕಾಗುತ್ತೆ ಅಂತಂದರೆ 30 ಕಾನ್ಸ್ ತನಕನೂ ನೀವು ಮೇಂಟೈನ್ ಮಾಡ್ಬೋದು. ಇದನ್ನು ಜಾಸ್ತಿ ಹೊತ್ತು ಅಭ್ಯಾಸ ಮಾಡೋದ್ರಿಂದಾಗಿ ನಿಮ್ಮ ಕಾನ್ಸಂಟ್ರೇಷನ್ ಕೂಡ ನಿಧಾನವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೈಗಳನ್ನ ಕೆಳಗಿಳಿಸಬೇಕು. ಈ ರೀತಿಯಾಗಿ ಎರಡು ಕಾಲಲ್ಲಿ ಅಭ್ಯಾಸ ಮಾಡಬೇಕು. ಇದು ಬಂದು ವೃಕ್ಷಾಸನ ಹೇಗೆ ಮಾಡೋದು ಅಂತ. ಒಂದು ಕಾಲಲ್ಲಿ ಬ್ಯಾಲೆನ್ಸಿಂಗ್ ಮೇಂಟೆನೆನ್ಸ್ ಪೋಸ್ಚರ್, ನಾನು ಮತ್ತೊಂದು ಆಸನ ಗರುಡಾಸನ ಮಾಡೋದು ತೋರಿಸ್ಕೊಡ್ತೀನಿ ಹೇಗೆ ಅಂತ ನೋಡ್ಕೊಳ್ಳಿ. ಫಸ್ಟಿಗೆ ತಾಡಾಸನ ಸ್ಥಿತಿನಲ್ಲಿರಬೇಕು. ಈಗ ನಿಧಾನವಾಗಿ ನಿಮ್ಮ ಎರಡು ಕಾಲುಗಳನ್ನ ಮಡಚಬೇಕು. ಮೊದಲನೇದಾಗಿ ನಾನು ಬಲಗಾಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬಲಗಾಲನ ಮೇಲಕ್ಕೆ ತಂದು ನಿಮ್ಮ ಎಡಗಾಲಿನ ಸುತ್ತ ಹೀಗೆ ರೊಟೇಟ್ ಮಾಡಿ ಟ್ವಿಸ್ಟ್ ಮಾಡಿ ನಿಲ್ಲಿಸಬೇಕು. ನಿಮ್ಮ ಪಾದನ ಹೀಗೆ ಎಡಗಾಲ್ಗೆ ಹೀಗೆ ಲಾಕ್ ಮಾಡಿದ್ರೆ ನಿಮ್ಮ ಬ್ಯಾಲೆನ್ಸಿಂಗ್ ಇನ್ನೂ ಜಾಸ್ತಿ ಆಗುತ್ತೆ. ಇನ್ ಕೇಸ್ ಇದು ಕಷ್ಟ ಆಗುತ್ತೆ ಅಂದರೆ ನೀವು ಜಸ್ಟ್ ಹೀಗೆ ಸೈಡಲ್ಲಿ ಸಹ ಇರ್ಬೋದು. ಆಗುತ್ತೆ ಅಂದರೆ ನೀವು ಈ ರೀತಿ ಲಾಕ್ ಮಾಡ್ಬೋದು. ನೀವು ಎಡಗಾಲನ್ನ ಸ್ವಲ್ಪ ಬೆಂಡ್ ಮಾಡಿದ್ರೆ ನಿಮಗೆ ಮೇಂಟೆನೆನ್ಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೇರವಾಗಿಟ್ಟರೆ ಈ ಥರ ಲಾಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಮೊದಲಿಗೆ ಈ ಥರ ಕಾಲುಗಳನ್ನ ಲಾಕ್ ಮಾಡಬೇಕು, ಮತ್ತು ಕೈಗಳನ್ನ ಸಹ ಇದೇ ರೀತಿ ಲಾಕ್ ಮಾಡಬೇಕು. ಸೊ ಮೊದಲಿಗೆ ಕಾಲು ಯಾವ್ದು ಮೇಲಿದೆ ಆ ಕೈನ ನೇರವಾಗಿ ಮುಂದಕ್ಕಿಡಬೇಕು. ಮತ್ತೊಂದು ಕೈಯಿಂದ ಈ ರೀತಿಯಾಗಿ ಟ್ವಿಸ್ಟ್ ಮಾಡಬೇಕು, ಮತ್ತು ನಿಮ್ಮ ಎರಡೂ ಅಂಗೈನ ಕೂಡಿಸ್ಬೇಕು. ಈ ರೀತಿಯಾಗಿ ಮೇಂಟೈನ್ ಮಾಡಬೇಕು. ಇದನ್ನು ಮಾಡುವಾಗ ನಿಮ್ಮ ಸಂಪೂರ್ಣ ಗಮನ ನೀವು ಕೈ ಲಾಕ್ ಮಾಡಿರ್ತೀರಲ್ಲ ಅದರ ಮೇಲೆ ಇರಿಸ್ಬೇಕು. ನಿಧಾನವಾಗಿ ಕೈಗಳನ್ನ ರಿಲೀಸ್ ಮಾಡಬೇಕು, ಮತ್ತು ಕಾಲನ್ನು. ಈ ರೀತಿಯಾಗಿ ಒಂದು ಕಾಲಲ್ಲಿ ಬ್ಯಾಲೆನ್ಸ್ ಮಾಡಿದೆ. ಇದೇ ರೀತಿ ಮತ್ತೊಂದು ಕಾಲಲ್ಲಿ ಅಭ್ಯಾಸ ಮಾಡೋಣ. ಮೊದಲಿಗೆ ನಿಮ್ಮ ಎರಡು ಮಂಡಿಗಳನ್ನ ಮಡಚಬೇಕು. ನಿಮ್ಮ ಎಡಗಾಲನ್ನ ಬಲಗಾಲಿನ ಸುತ್ತಲೂ ಹೀಗೆ ತಂದು ಲಾಕ್ ಮಾಡಬೇಕು. ಒಂದ್ಸಲ ಈ ಪೊಸಿಷನ್ಗೆ ಬಂದಮೇಲೆ ನಿಮ್ಮ ಕೈನ ನೇರ ಮಾಡಬೇಕು. ಯಾವ ಕಾಲು ಮೇಲಿರುತ್ತೋ ಆ ಕೈ ನೇರವಾಗಿರಬೇಕು. ಮತ್ತೊಂದು ಕೈಯಿಂದ ಈ ರೀತಿ ಲಾಕ್ನ ಮಾಡಬೇಕು, ಮತ್ತು ನಿಮ್ಮ ಕೈಗಳನ್ನ ನೋಡ್ತಾ ಮೇಂಟೈನ್ ಮಾಡಬೇಕು. ನಿಧಾನವಾಗಿ ರಿಲೀಸ್. ಈ ಅಭ್ಯಾಸನ ನೀವು ವಾಲ್ ಸಪೋರ್ಟ್ ತೊಗೊಂಡು ಈಸಿಯಾಗಿ ಮಾಡ್ಬೋದು. ಮತ್ತೊಂದು ಗಮನದಲ್ಲಿರಬೇಕು, ಈ ಅಭ್ಯಾಸ ಮಾಡುವಾಗ ನಿಮ್ಮ ಬೆನ್ನು ಆದಷ್ಟು ನೇರವಾಗಿರಬೇಕು. ಕಾಲನ್ನ ಟ್ವಿಸ್ಟ್ ಮಾಡಿದ್ಮೇಲೆ ಕೈನ ಮಾಡುವಾಗ ತುಂಬ ಜನ ಮುಂದಕ್ಕೆ ಬೆಂಡ್ ಆಗ್ತೀರಾ, ಆ ರೀತಿ ಮಾಡೋದಕ್ಕೆ ಹೋಗಬಾರ್ದು. ನಿಮ್ಮ ಬೆನ್ನು ಸಹ ಸಂಪೂರ್ಣವಾಗಿ ನೇರವಾಗಿರಬೇಕು. ಆಗ ನಿಮಗೆ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ, ಅಂದರೆ ಒಂದೇ ಪೊಸಿಷನಲ್ಲಿ ನೀವು ಮೇಂಟೈನ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತು ನೀವು ಮೇಂಟೈನ್ ಕೂಡ ಮಾಡ್ಬೋದು ನಿಮ್ಮ ಬೆನ್ನು ನೇರವಾಗಿದ್ದರೆ. ಈ ಅಭ್ಯಾಸನ ಸ್ಟಾರ್ಟಿಂಗಲ್ಲಿ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಒಂದ್ಸಲ ನಿಮಗೆ ಪೂರ್ತಿ ಬಂದಮೇಲೆ ತುಂಬ ಹೊತ್ತಿನ ತನಕ ಇದನ್ನು ಮೇಂಟೈನ್ ಮಾಡ್ಬೋದು, ಮತ್ತು ಇದರಿಂದ ನಿಮ್ಮ ಕಾನ್ಸಂಟ್ರೇಷನ್ ಸಹ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ನಾನು ತೋರಿಸ್ಕೊಡ್ತಾ ಇರೋ ಆಸನ ಬಂದು ನಟರಾಜಾಸನ. ಇದು ಸಹ ಒಂದೇ ಕಾಲಿನಲ್ಲಿ ಬ್ಯಾಲೆನ್ಸ್ ಮಾಡುವಂಥ ಪೋಸ್ಚರ್. ಮೊದಲಿಗೆ ತಾಡಾಸನಕ್ಕೆ ಬರಬೇಕು. ಈಗ ನಿಧಾನವಾಗಿ ನಿಮ್ಮ ಬಲಗಾಲನ್ನ ಮಡಚಿ ನಿಮ್ಮ ಬಲಗೈಯಿಂದ ಕಾಲನ್ನ ಹೀಗೆ ಹಿಡ್ಕೊಳ್ಬೇಕು, ಮತ್ತು ನಿಮ್ಮ ಎಡಗೈನ ನೇರವಾಗಿ ಮುಂದಕ್ಕೆ ಚಾಚಿ ನಿಧಾನವಾಗಿ ಕಾಲನ್ನ ಹಿಂದಕ್ಕೆ ತೊಗೊಂಡು ಹೋಗಬೇಕು. ಈ ರೀತಿಯಾಗಿ ನಿಮ್ಮ ಕೈನ ನೋಡ್ತಾ ಮೇಂಟೈನ್ ಮಾಡಬೇಕು. ಆದಷ್ಟು ನಿಮ್ಮ ಕಾಲನ್ನ ಮೇಲಕ್ಕೆ ತೊಗೊಂಡು ಹೋಗೋದಕ್ಕೆ ಪ್ರಯತ್ನ ಪಡಬೇಕು. ಈ ರೀತಿಯಾಗಿ 10 to 15 ಸೆಕೆಂಡ್ಸ್ ನೀವು ಮೇಂಟೈನ್ ಮಾಡ್ಬೋದು, ಮತ್ತು ನಿಧಾನವಾಗಿ ರಿಲೀಸ್ ಮಾಡಬೇಕು. ಸ್ಥಿತಿಗೆ ಬಂದು ಮತ್ತು ವಿಶ್ರಾಂತಿ. ಇದೇ ರೀತಿ ಮತ್ತೊಂದು ಸೈಡ್ ಕೂಡ ನಾನು ಅಭ್ಯಾಸ ಮಾಡಬೇಕು. ಮೊದಲಿಗೆ ಸ್ಥಿತಿಗೆ ಬರಬೇಕು ತಾಡಾಸನ. ನಿಧಾನವಾಗಿ ನಿಮ್ಮ ಎಡಗಾಲನ್ನ ಬೆಂಡ್ ಮಾಡಿ ಎಡಗೈಯಿಂದ ಹಿಡ್ಕೊಳ್ಬೇಕು, ಮತ್ತು ನಿಧಾನವಾಗಿ ಕಾಲನ್ನ ಹಿಂದಕ್ಕೆ ತೊಗೊಂಡು ಹೋಗಬೇಕು, ಮತ್ತು ನಿಮ್ಮ ಬಲಗೈನ ಮುಂದಕ್ಕೆ ಚಾಚಬೇಕು. ಈ ರೀತಿಯಾಗಿ ಮೇಂಟೈನ್ ಮಾಡಬೇಕು. ನಿಧಾನವಾಗಿ ರಿಲೀಸ್ ಮಾಡಬೇಕು. ಸ್ಥಿತಿಗೆ ಬಂದು ವಿಶ್ರಾಂತಿ.
ಈ ಅಭ್ಯಾಸ ಕೂಡ ನಾನು ಒಂದೇ ಕಾಲಲ್ಲಿ ನಿಂತು ಬ್ಯಾಲೆನ್ಸ್ ಮಾಡೋದು. ಇದನ್ನು ಮಾಡೋದು ಕಷ್ಟ ಆಗುತ್ತೆ ಅಂದರೆ ವಾಲ್ ಸಪೋರ್ಟ್ ಹೇಗೆ ತೊಗೊಳ್ಬೋದು ಅಂದರೆ ನೀವು ಯಾವ ಕೈನ ಮುಂದೆ ಹೀಗೆ ಚಾಚಿರ್ತೀರ ನೇರವಾಗಿ ಹೀಗೆ ಚಾಚೋದ್ರ ಬದಲು ಒಂದು ಗೋಡೆನ ಸಪೋರ್ಟಾಗಿ ತೊಗೊಂಡು ನೀವು ಅಭ್ಯಾಸನ ಮಾಡ್ಬೋದು. ಇದೆಲ್ಲ ನಾನು ಒಂದೊಂದೇ ಕಾಲಲ್ಲಿ ನೀವು ಬ್ಯಾಲೆನ್ಸ್ ಮಾಡೋವಂಥ ಪೋಸ್ಚರ್ಸ್. ಮತ್ತೊಂದು ಆಸನ ಎರಡೂ ಕಾಲಲ್ಲಿ ನಿಂತು ಯಾವ್ದು ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಅರ್ಧಚಂದ್ರಾಸನ ಅಥವಾ ಆಂಜನೇಯ ಆಸನ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದು ಸ್ವಲ್ಪ ವೀರಭದ್ರಾಸನದ ಥರ ಇರುತ್ತೆ, ಬಟ್ ಇದರಲ್ಲಿ ಜಾಸ್ತಿ ಬೆಂಡ್ ಆಗಬೇಕು ಮತ್ತು ನಿಮ್ಮ ಕೈ ಮೇಲೆ ಸಂಪೂರ್ಣ ನಿಮ್ಮ ಗಮನನ ಇರಿಸ್ಬೇಕು. ಸೊ ಹೇಗೆ ಮಾಡೋದಂತ ನೋಡ್ಕೊಳ್ಳಿ. ಮೊದಲನೇದಾಗಿ ಸ್ಥಿತಿಗೆ ಬರಬೇಕು, ಎರಡೂ ಕಾಲುಗಳನ್ನ 2-3 ಅಡಿ ಅಗಲಿಸ್ಬೇಕು. ಈಗ ನಿಧಾನವಾಗಿ ನಿಮ್ಮ ಬಲಗಾಲನ್ನ ಬಲಕ್ಕೆ ತಿರುಗಿಸ್ಬೇಕು, ಎಡಗಾಲನ್ನ ಸ್ವಲ್ಪ ಬಲಗಡೆಗೆ ತಿರುಗಿಸ್ಬೇಕು. ನಿಧಾನವಾಗಿ ಎರಡು ಕೈಗಳನ್ನ ಮುಂದಕ್ಕೆ ಸ್ಟ್ರೆಚ್ ಮಾಡಿ ಟರ್ನ್ ಮಾಡಬೇಕು. ಎರಡು ಕೈಗಳನ್ನ ಮೇಲಕ್ಕೆ ಜೋಡಿಸಿ ನಿಮ್ಮ ಬಲಗಾಲನ್ನ ಮಡಚಬೇಕು. ಮತ್ತು ಇದರಲ್ಲಿ ನೀವು ಸಂಪೂರ್ಣವಾಗಿ ಕೆಳಕ್ಕೆ ಬೆಂಡಾಗಿ ಮತ್ತು ಹಿಂದಕ್ಕೆ ಬೆಂಡ್ ಮಾಡಬೇಕು. ಈ ರೀತಿಯಾಗಿ ಪೂರ್ತಿ ಬ್ಯಾಕ್ವರ್ಡ್ ಬೆಂಡ್ ಆಗಬೇಕು ಮತ್ತು ಮೇಂಟೈನ್ ಮಾಡಬೇಕು. ನಿಧಾನವಾಗಿ ಕಾಲನ್ನ ನೇರ ಮಾಡಿ ಕೈಗಳನ್ನ ಇಳಿಸಿ ಸ್ಥಿತಿಗೆ ಬಂದು ವಿಶ್ರಾಂತಿ. ಈ ಅಭ್ಯಾಸನ ಮಾಡೋದ್ರಿಂದಾಗಿ ನಿಮ್ಮ ಸ್ಪೈನ್ ಸಂಪೂರ್ಣವಾಗಿ ಸ್ಟ್ರೆಚ್ ಆಗುತ್ತೆ, ಅದರಿಂದಾಗಿ ಅಲ್ಲಿನ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಸೊ ಇದನ್ನು ನಾವು ಟೋನಿಫೈಯಿಂಗ್ ಪ್ರಾಪರ್ಟಿ ಅಂತ ಕೂಡ ಹೇಳ್ತೀವಿ. ಅದರಿಂದಾಗಿ ನಿಮ್ಮ ಕಾನ್ಸಂಟ್ರೇಷನ್ ಇಂಡೈರೆಕ್ಟ್ಲಿ ಜಾಸ್ತಿ ಆಗುತ್ತೆ. ಇದೇ ಅಭ್ಯಾಸನ ಮತ್ತೊಂದು ಸೈಡ್ ಮಾಡೋಣ. ಇದನ್ನು ಮಾಡುವಾಗ ನಿಮ್ಮ ಕೈಗಳ ಮೇಲೆ ನಿಮ್ಮ ಸಂಪೂರ್ಣ ಗಮನನ ಇರಿಸ್ಬೇಕು. ಮೊದಲಿಗೆ ಸ್ಥಿತಿಗೆ ಬರಬೇಕು, ನಿಧಾನವಾಗಿ ಎರಡೂ ಕಾಲುಗಳನ್ನ 2-3 ಅಡಿ ಅಗಲಿಸ್ಬೇಕು, ಎಡಗಾಲನ್ನ ಎಡಕ್ಕೆ ತಿರುಗಿಸ್ಬೇಕು, ಬಲಗಾಲನ್ನ ಸಹ ಸ್ವಲ್ಪ ಎಡಗಡೆಗೆ ತಿರುಗಿಸಿ ಎರಡು ಕೈನ ಸೈಡ್ ವೈಸ್ ಚಾಚಿ ಟರ್ನ್ ಆಗಬೇಕು. ನಿಧಾನವಾಗಿ ಕೈಗಳನ್ನ ಜೋಡಿಸಿ ಮುಂದಕ್ಕೆ ಬೆಂಡಾಗಿ ನಿಧಾನವಾಗಿ ಹಿಂದಕ್ಕೆ ಬೆಂಡ್ ಆಗಬೇಕು. ಈ ಅಭ್ಯಾಸನ ಮಾಡುವಾಗ ನಿಮ್ಮ ದೇಹ ಸಿ ಶೇಪ್ನಲ್ಲಿರುತ್ತೆ, ಅದರಿಂದಾಗಿ ಅರ್ಧಚಂದ್ರಾಸನ ಅಂತ ಹೆಸರು ಬಂದಿದೆ. ನಿಧಾನವಾಗಿ ಮೇಲಕ್ಕೆ ಬರಬೇಕು, ಕೈಗಳನ್ನ ರಿಲೀಸ್ ಮಾಡಿ ಸ್ಥಿತಿಗೆ ಬಂದು ವಿಶ್ರಾಂತಿ. ಈ ಅಭ್ಯಾಸ ಕೂಡ ನೀವು ಒಂದೇ ಪಾಯಿಂಟಲ್ಲಿ ಕಾನ್ಸಂಟ್ರೇಟ್ ಮಾಡೋದ್ರಿಂದ ನಿಮ್ಮ ಮೆಮೊರಿ ಇಂಪ್ರೂವ್ ಆಗುತ್ತೆ, ಏಕಾಗ್ರತೆ ಕೂಡ ಇಂಪ್ರೂವ್ ಆಗ್ತಾ ಬರುತ್ತೆ. ಇದಿಷ್ಟು ನೀವು ಮೆಮೊರಿನ ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ಅಂದ್ಬಿಟ್ಟು, ನಿಮ್ಮ ಕಾನ್ಸಂಟ್ರೇಷನ್ನ ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ಇದಿಷ್ಟು ಮೇನ್ ಸೆಟ್ ಆಫ್ ಆಸನಸ್. ಇದ್ರ ಜೊತೆಗೆ ನೀವು ಬೇರೆ ಯಾವುದಾದ್ರೂ ಆಸನಗಳು ನಿಮ್ಗೆ ಗೊತ್ತಿದ್ದು ನೀವು ಅಭ್ಯಾಸ ಮಾಡ್ತಿದ್ದೀರಾ ಅಂತಂದರೆ ಅದನ್ನು ರೆಗ್ಯುಲರಾಗಿ ಮಾಡೋದ್ರಿಂದಾಗಿ ನಿಧಾನವಾಗಿ ನಿಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ತಾ ಬರುತ್ತೆ. ನಾನು ಆಗಲೇ ಹೇಳಿದಾಗೆ ಬ್ಯಾಲೆನ್ಸ್ ಮಾಡಿದಷ್ಟು ನಿಮ್ಮ ಕಾನ್ಸಂಟ್ರೇಷನ್ ಅದ್ರ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ ಕೇಸ್ ನಿಮ್ಮ ಕಾನ್ಸಂಟ್ರೇಷನ್ ಡೈವರ್ಟ್ ಆಯಿತು ಅಂದರೆ ನಿಮ್ಮ ಬ್ಯಾಲೆನ್ಸ್ ಕೂಡ ನೀವು ತಪ್ಪತ್ತೀರ. ಇದಿಷ್ಟು ನಿಂತ್ಕೊಂಡು ಮಾಡುವಂಥ ಆಸನಸ್. ನೆಕ್ಸ್ಟ್ ಆಸನ ಬಂದು ಮಲಿಕೊಂಡು ಮಾಡೋದಿದೆ. ಸೊ ಎಲ್ಲರೂ ನಿಧಾನವಾಗಿ ಶವಾಸನಕ್ಕೆ ಬನ್ನಿ. ಮೊದಲಿಗೆ ಶವಾಸನದಲ್ಲಿ ಬರಬೇಕು, ನಿಧಾನವಾಗಿ ಸ್ಥಿತಿಗೆ ಎರಡು ಕಾಲುಗಳನ್ನ ಜೋಡಿಸಿ ಕೈಗಳ ದೇಹದ ಪಕ್ಕದಲ್ಲಿರಬೇಕು. ನಾನು ಸುಪೈನಲ್ಲಿ ಹೇಳ್ಕೊಡ್ತಾ ಇರೋ ಆಸನ ಬಂದು ವಿಪರೀತ ಕರ್ಣಿ. ಇದರಲ್ಲಿ ನಿಮ್ಮ ದೇಹ ನೆಲಕ್ಕೆ 45 ಡಿಗ್ರಿನಲ್ಲಿರುತ್ತೆ ಮತ್ತು ನಿಮ್ಮ ಕಾಲುಗಳು ದೇಹಕ್ಕೆ 90 ಡಿಗ್ರಿನಲ್ಲಿರುತ್ತೆ. ಸೊ ನಿಧಾನವಾಗಿ ಒಂದಾದಮೇಲೆ ಒಂದು, ಅಂದರೆ ಮೊದಲು ನಿಮ್ಮ ಕಾಲು, ಅದಾದಮೇಲೆ ನಿಮ್ಮ ಹೊಟ್ಟೆ ಭಾಗನ ಮೇಲಕ್ಕೆ ತರ್ತಾ ಹೋಗಬೇಕು. ಈ ರೀತಿಯಾಗಿ ನೋಡ್ಕೊಳ್ಳಿ. ಮೊದಲಿಗೆ ಸ್ಥಿತಿಗೆ ಬಂದಮೇಲೆ ನಿಧಾನವಾಗಿ ಉಸಿರು ತಗೊಳ್ತಾ ಎರಡೂ ಕಾಲುಗಳನ್ನ 90 ಡಿಗ್ರಿವರೆಗೂ ಮೇಲಕ್ಕೆತ್ತಬೇಕು. ಈ ಪೊಸಿಷನ್ಗೆ ಬಂದಮೇಲೆ ನಿಮ್ಮ ಕೈಗಳ ಸಹಾಯದಿಂದ ನಿಮ್ಮ ಬೆನ್ನಿನ ಭಾಗನ ಮೇಲಕ್ಕೆ ಮಾಡಬೇಕು. ಈ ರೀತಿಯಾಗಿ ನಿಮ್ಮ ಬೆನ್ನಿಗೆ ನಿಮ್ಮ ಕೈಗಳಿಂದ ಸಹಾಯನ ನೀಡಬೇಕು ಮತ್ತು ನಿಮ್ಮ ದೇಹ ನೆಲಕ್ಕೆ 45 ಡಿಗ್ರೀಸಲ್ಲಿರಬೇಕು
ಮತ್ತು ಕಾಲುಗಳು ದೇಹಕ್ಕೆ 90 ಡಿಗ್ರೀಸಲ್ಲಿರಬೇಕು. ಈ ಪೊಸಿಷನಿಗೆ ಬಂದಾಗ ನಿಮ್ಮ ಕಾಲನ್ನ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು. ಅಂದರೆ ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಬೆರಳಿನ ತುದಿ ಮೇಲಿರಬೇಕು. ಹೀಗೆ ಮೇಂಟೈನ್ ಮಾಡಬೇಕು. ನಿಧಾನವಾಗಿ ಉಸಿರನ್ನು ತಗೊಳ್ತಾ ಕೆಳಗೆ ಬರಬೇಕು, ಮತ್ತೆ ಉಸಿರನ್ನ ಬಿಡ್ತಾ ಕಾಲುಗಳನ್ನ ಕೆಳಗಿಳಿಸ್ಬೇಕು. ಮತ್ತೆ ಶವಾಸನದಲ್ಲಿ ವಿಶ್ರಾಂತಿ. ಈ ಅಭ್ಯಾಸನ ಮಾಡುವಾಗ ನಿಮ್ಗೆ ಇನ್ ಕೇಸ್ ಕಷ್ಟ ಆಗ್ತಿದೆ ಅಂದರೆ ನೀವು ವಾಲ್ ಸಪೋರ್ಟ್ನ ತಗೊಂಡು ಸಹ ಅಭ್ಯಾಸ ಮಾಡ್ಬೋದು. ಇನ್ ಕೇಸ್ ನಿಮಗೆ ಸರ್ವೈಕಲ್ ಪ್ರಾಬ್ಲಮ್ ಇದೆ ಅಥವಾ ಬಿ ಪಿ ತುಂಬ ಜಾಸ್ತಿ ಇದೆ ಅಂತ ಅಂದರೆ ಈ ಅಭ್ಯಾಸನ ಮಾಡೋದಕ್ಕೆ ಹೋಗಬಾರ್ದು. ಮತ್ತೊಂದು ಸಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಮೊದಲಿಗೆ ಸ್ಥಿತಿಗೆ ಬರಬೇಕು, ಕಾಲುಗಳೊಟ್ಟಿಗೆ ಕೈಗಳ ದೇಹದ ಪಕ್ಕದಲ್ಲಿ. ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ಎರಡೂ ಕಾಲುಗಳನ್ನ 90 ಡಿಗ್ರಿವರೆಗೂ ನೇರವಾಗಿ ಎತ್ತಬೇಕು. ನಿಧಾನವಾಗಿ ನಿಮ್ಮ ಬೆನ್ನನ್ನು ಸಹ ಮೇಲಕ್ಕೆ ಮಾಡಬೇಕು, ಮತ್ತು ನಿಮ್ಮ ಕೈಗಳಿಂದ ನಿಮ್ಮ ಬೆನ್ನಿಗೆ ಸಪೋರ್ಟ್ನ ನೀಡಬೇಕು. ಮತ್ತು ನಿಮ್ಮ ಗಮನ ಕಾಲಿನ ಹೆಬ್ಬೆರನ ಮೇಲಿರಬೇಕು. ಈ ಪೊಸಿಷನಲ್ಲಿ 15-20 ಸೆಕೆಂಡ್ ಮೇಂಟೈನ್ ಮಾಡ್ಬೋದು. ನಿಧಾನವಾಗಿ ಕಾಲುಗಳನ್ನ ಕೆಳಗಿಳಿಸ್ಬೇಕು, ಉಸಿರನ್ನ ಬಿಡ್ತಾ ಕಾಲು ಕೆಳಗೆ ಸ್ಥಿತಿಗೆ ಬಂದು ವಿಶ್ರಾಂತಿ. ಇದು ಸುಪೈನಲ್ಲಿ ನೀವು ಯಾವ ಆಸನನ ಮಾಡ್ಬೋದು ಅಂತ ಹೇಳಿ. ಇದು ವಿಪರೀತ ಕರ್ಣಿ. ಇದೇ ರೀತಿ ಉತ್ತಿತ ಪಾದಾಸನ ಅಥವಾ ಹಾಲಾಸನ ಈ ಎಲ್ಲ ಅಭ್ಯಾಸಗಳನ್ನ ಸಹ ಮಾಡ್ಬೋದು. ಪ್ರತಿನಿತ್ಯ ಇದನ್ನು ಅಭ್ಯಾಸ ಮಾಡೋದ್ರಿಂದಾಗಿ ನಿಮ್ಮ ಕಾನ್ಸಂಟ್ರೇಷನ್ ಮೆಮೊರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೊಂದು ಆಸನ, ಸಿಂಪಲಾದ ಆಸನ, ಕೂತ್ಕೊಂಡು ಮಾಡೋದು. ಅದನ್ನು ತೋರಿಸ್ಕೊಡ್ತೀನಿ. ನಿಧಾನವಾಗಿ ಕೂತ್ಕೊಳ್ಳೋ ಪೊಸಿಷನಿಗೆ ಬರಬೇಕು. ಕೂತ್ಕೊಂಡು ಮಾಡುವಂಥ ಆಸನದಲ್ಲಿ ಬಂದು ವಜ್ರಾಸನ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಎರಡು ಕಾಲುಗಳನ್ನ ಒಟ್ಟಿಗೆ ಜೋಡಿಸಿರಬೇಕು, ಬೆನ್ನು ಮತ್ತು ಕತ್ತು ನೇರವಾಗಿರಬೇಕು. ಈಗ ನಿಧಾನವಾಗಿ ಒಂದೊಂದೇ ಕಾಲನ್ನ ಮಡಚಿ ನಿಮ್ಮ ಕಾಲಿನ ಹಿಂಡಿ ಮೇಲೆ ನೀವು ಕೂತ್ಕೊಳ್ಬೇಕು. ನಿಮ್ಮ ಕಾಲಿನ ಹೆಬ್ಬೆರಳು ಒಂದಕ್ಕೊಂದು ಟಚ್ ಆಗ್ತಿರಬೇಕು. ಈ ರೀತಿಯಾಗಿ ನಿಮ್ಮ ಬೆನ್ನನ್ನು ನೇರವಾಗಿಟ್ಟು ಕೂತ್ಕೊಳ್ಬೇಕು. ನಿಮ್ಮ ಕಾಲುಗಳು ಎರಡು ಒಟ್ಟಿಗೆ ಇರಬೇಕು, ಮತ್ತು ನಿಮ್ಮ ಕೈ ತೊಡೆ ಮೇಲಿರಬೇಕು. ಈ ಆಸನ ಯಾಕೆ ನಿಮ್ಮ ಕಾನ್ಸಂಟ್ರೇಷನ್ಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಪೊಸಿಷನಲ್ಲಿ ಕೂತಾಗ ನೀವು ಆಟೋಮ್ಯಾಟಿಕ್ಕಾಗಿ ನಿಮ್ಮ ಬೆನ್ನು ಸ್ಟ್ರೇಟ್ ಆಗುತ್ತೆ, ನೇರವಾಗಿರುತ್ತೆ. ಆದ್ದರಿಂದಾಗಿ ನಿಮ್ಮ ಸಂಪೂರ್ಣ ನರ್ವಸ್ ಸಿಸ್ಟಮಲ್ಲಿ ಕೂಡ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಮತ್ತು ಈ ಪೊಸಿಷನಲ್ಲಿ ಕೂತಾಗ ಆಟೋಮ್ಯಾಟಿಕಲಿ ನಿಮ್ಮ ಬೆನ್ನು ನೇರವಾಗಿರುತ್ತೆ, ಆದ್ದರಿಂದಾಗಿ ನಿಮ್ಮ ಸ್ಪೈನಲ್ ಕಾರ್ಡಲ್ಲಿ ಕೂಡ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಸೊ ಇದು ನಿಮ್ಮ ಬ್ರೈನ್ ಜೊತೆಗೆ ಕನೆಕ್ಟೆಡ್ ಆಗಿರೋದ್ರಿಂದಾಗಿ ನಿಮ್ಮ ಸಂಪೂರ್ಣ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿ ನಿಮ್ಮ ಕಾನ್ಸಂಟ್ರೇಷನ್ ಕೂಡ ಇಂಡೈರೆಕ್ಟ್ಲಿ ಇಂಪ್ರೂವ್ ಆಗುತ್ತೆ. ಮತ್ತು ಇದನ್ನು ಬೆಸ್ಟ್ ಮೆಡಿಟೇಟಿವ್ ಪೋಸ್ಚರ್ ಅಂತ ಕೂಡ ಹೇಳ್ತೀವಿ. ವಜ್ರಾಸನ ಮತ್ತು ಪದ್ಮಾಸನ ಇದೆರಡೂ ಜನ್ರಲ್ಲಾಗಿ ಯಾರಾದರೂ ಮೆಡಿಟೇಷನ್ಗೆ ಕೂತ್ಕೊಳ್ಳುವಾಗ ಆಪ್ಟ್ ಮಾಡುವಂಥ ಒಂದು ಆಸನ, ಮೆಡಿಟೇಟಿವ್ ಪೋಸ್ಚರ್ ಆಗಿರೋದ್ರಿಂದಾಗಿ. ನೀವು ಈ ಪೊಸಿಷನಲ್ಲಿ ಕೂತು ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ನಿಮ್ಮ ಸಂಪೂರ್ಣ ಏಕಾಗ್ರತೆನ ಇರಿಸೋದ್ರಿಂದ ನಿಧಾನವಾಗಿ ನಿಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇದು ನಿಮ್ಮ ಬೆನ್ನನ್ನು ಸ್ಟ್ರೇಟಾಗಿ ಇರೋದ್ರಿಂದಾಗಿ ನಿಮಗೆ ಯೂಶಲಿ ಬ್ಯಾಕ್ ಪೇನ್ ಅಥವಾ ನೆಕ್ ಪೇನ್ ಈ ಥರ ಸಮಸ್ಯೆಗಳು ಆಗೋದಿಲ್ಲ. ಮತ್ತು ನಿಮಗೆ ಆಸಿಡಿಟಿ ಈ ಥರದ ಸಮಸ್ಯೆಗಳನ್ನು ಮಧ್ಯದಲ್ಲಿ ಕಾಣಿಸೋದಿಲ್ಲ. ಮತ್ತು ನಿಮ್ಮ ಉಸಿರಾಟ ಇದರಿಂದ ಕ್ಲಿಯರ್ ಆಗಿರುತ್ತೆ ಮತ್ತು ದೀರ್ಘವಾಗಿರುತ್ತೆ. ಸೊ ಈ ಪೊಸಿಷನಲ್ಲಿ ಕೂತು ನಿಮ್ಮ ಮುಂದೆ ಇರೋ ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ನಿಮ್ಮ ಸಂಪೂರ್ಣ ಗಮನವನ್ನು ಇರಿಸಿ ನೀವು ಯಾವುದಾದ್ರೂ ಮೆಡಿಟೇಷನ್ ಅಥವಾ ಕಾನ್ಸಂಟ್ರೇಷನ್ ಟೆಕ್ನಿಕ್ಸ್ನ ನೀವು ಅಭ್ಯಾಸ ಮಾಡ್ಬೋದು. ಎಸ್ಪೆಷಲಿ ತ್ರಾಟಕ ಮಾಡಬೇಕು ಅಂತಂದರೆ ಈ ಆಸನ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನಿಮಗೆ. ಸೊ ಇದಿಷ್ಟೂ ನೀವು ಕಾನ್ಸಂಟ್ರೇಷನ್ನ ಇಂಪ್ರೂವ್ ಮಾಡೋದಕ್ಕೆ ಯಾವ್ಯಾವ ಆಸನಗಳನ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು. ನಿಮಗೆ ಬೇರೆ ಯಾವುದಾದ್ರೂ ಟೆಕ್ನಿಕ್ಸ್ ಗೊತ್ತಿದ್ರೆ, ಅಂದರೆ ತ್ರಾಟಕ ಅಥವಾ ಓಂಕಾರನ ಅಥವಾ ಬಿಂದುನ
ಗೇಸ್ ಮಾಡೋದು, ನಿಮ್ಮ ಏಕಾಗ್ರತೆ ಸಂಪೂರ್ಣವಾಗಿ ಅದರ ಮೇಲೆ ಇರಿಸೋದು, ಇದನ್ನೆಲ್ಲ ಮಾಡ್ತಾ ಇದ್ದರೆ ಕ್ರಮೇಣವಾಗಿ ನಿಧಾನವಾಗಿ ನಿಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಎಸ್ಪೆಷಲಿ ವಯಸ್ಸಾಗ್ತಾ ಇದ್ದ ಹಾಗೆ ನಿಮ್ಮ ಕಾನ್ಸಂಟ್ರೇಷನ್ ಮೆಮೊರಿ ಕಮ್ಮಿ ಆಗ್ತಾ ಹೋಗುತ್ತೆ. ಅಂಥವ್ರು ಈ ಅಭ್ಯಾಸನ ಮಾಡಿದ್ರೆ ನೀವು ಅದನ್ನು ಇನ್ನೂ ಡಿಟಿಯೋರೇಟ್ ಅಥವಾ ಇನ್ನೂ ಜಾಸ್ತಿ ಆಗೋದ್ರಿಂದ ತಡೆಗಟ್ಬೋದು. ಇದಿಷ್ಟು ಇವತ್ತಿನ ಆಸನಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣಾರ್ಥಿ.